ಪಾರ್ಲಿಮೆಂಟ್ ಒಳಗೆ ಅವರಿಬ್ರು ನುಗ್ಗಿದ್ರು, ಅಲ್ಲಿ ಸ್ಮೋಕ್ ಬಾಂಬ್ ಹಾಕಿದ್ರು, ಹೊರಗಡೆ 200 ಜನ ಕಾಯ್ತಾ ಇದ್ರು. ಈಗ ಎಲ್ಲರೂ ಕೂಡ ಪೊಲೀಸ್ ಕಸ್ಟಡಿಯಲ್ಲಿ ಇದ್ದಾರೆ. ಪಾರ್ಲಿಮೆಂಟ್ ಅಲ್ಲಿ ಭಾರಿ ಭದ್ರತಾ ಲೋಪ ಪ್ರಕರಣ, ಬಾಗಲಕೋಟೆಗೂ ಕೂಡ ವ್ಯಾಪಿಸಿದೆ ಆ ಮನೋರಂಜನ್ ಲಿಂಕ್. ಆ ಲಿಂಕ್ ಏನು? ನಿಮ್ಮ ವಿಸ್ತಾರ ನ್ಯೂಸ್ ಈ ಕ್ಷಣ ನಿಮ್ಮ ಮುಂದೆ ಇಡ್ತವರಂತಹ ಎಕ್ಸ್ಕ್ಲೂಸಿವ್ ಸುದ್ದಿ. ಪಾರ್ಲಿಮೆಂಟ್ ಅಲ್ಲಿ ಭಾರಿ ಭದ್ರತೆ ಲೋಪ. ಮೈಸೂರಿನ ಹುಡುಗ ಮನೋರಂಜನ್, ನಿಮ್ಗೆ ನೆನಪಿರ್ಬೋದು, ಆ ಮನೋರಂಜನ್ ಆತನ ಸ್ನೇಹಿತ ಬಾಗಲಕೋಟೆ. ಲಿಂಕ್ ಏನು ಅಂತ ಹೇಳ್ತೀವಿ. ಬ್ರೇಕಿಂಗ್ ನ್ಯೂಸ್. ಬಾಗಲಕೋಟೆಗೆ ಯಾಕಪ್ಪ ಅಂದ್ರೆ ಮನೋರಂಜನ್ ಫ್ರೆಂಡ್ ಸಾಯಿ ಕೃಷ್ಣ ಇಂಜಿನಿಯರಿಂಗ್ ಅಲ್ಲಿ ಆತನ ರೂಮ್ಮೇಟ್, ಈಗ ಪೊಲೀಸರ ವಶಕ್ಕೆ. ಕಳೆದ 2 ದಿನಗಳಿಂದ ವಿಚಾರಣೆ ನಡೆಸ್ತಾ ಇದ್ದಾರೆ ದೆಹಲಿ ಪೊಲೀಸರು. ಬಾಗಲಕೋಟೆಯ ನವನಗರ ನಿವಾಸಿ ಸಾಯಿ ಕೃಷ್ಣ ಜಗಲಿ. ಸಾಯಿ ಕೃಷ್ಣ ಯಾರಪ್ಪ ಅಂದ್ರೆ ರಿಟೈರ್ಡ್ DYSP ಅವರ ಮಗ. ನಿನ್ನೆ 2 ಗಂಟೆಗೆ ವಿಚಾರಣೆ ನಡೆಸಿದ್ರು, ಅದಾದ್ಮೇಲೆ ವಶಕ್ಕೆ ಪಡ್ಕೊಂಡಿದ್ದಾರೆ ಪೊಲೀಸರು. ವಿಚಾರಣೆ ಬಳಿಕ ಪಾಪ ದೆಹಲಿಗೆ ಹೋಗೋಣ ಅಂತ ದೆಹಲಿ ಕರ್ಕೊಂಡು ಹೋಗಿದಾರಂತೆ ಪೊಲೀಸರು. ನೋಡೋಣ ಏನೇನ್ ವಿಷಯ ಹೊರಗೆ ಬರುತ್ತೆ. ಸಪೋಸ್ ಅವ್ರ ಜೊತೆ ರೂಮ್ ಶೇರ್ ಮಾಡಿದಾಗ ಆತ ಹೇಗಿದ್ದ, ಏನೇನ್ ಡೆವಲಪ್ಮೆಂಟ್ಸ್ ಆಗ್ತಾ ಇತ್ತು, ಇದೆಲ್ಲವೂ ಕೂಡ ಈಗ ಪೊಲೀಸರಿಗೆ ಬೇಕು. ಲೆಟ್ಸ್ ಮೂವ್ ಆನ್. ಬಾಗಲಕೋಟೆ ಸಾಯಿ ಕೃಷ್ಣ ಜೊತೆ ಮನೋರಂಜನ್ ಈಗ ಸಂಪರ್ಕ ಇಟ್ಕೊಂಡಿದ್ದಾನ. ಮನೋರಂಜನ್ ಸಾಯಿ ಕೃಷ್ಣ ಇಬ್ರು ಕೂಡ ರೂಮ್ಮೇಟ್ಸ್ ಆಗಿದ್ರು ಅಂತ. ಅದಕ್ಕೆ ಸಂಬಂಧಪಟ್ಟಾಗೆ ಮತ್ತೊಂದು ಇಂಟ್ರೆಸ್ಟಿಂಗ್ ಬ್ರೇಕಿಂಗ್ ನ್ಯೂಸ್ ತಗೋತಾ ಇದ್ದೀನಿ. ಬ್ರೇಕಿಂಗ್ ನ್ಯೂಸ್ ನಂಬರ್ 2. ಬೆಂಗಳೂರಿನ ಬ್ಯಾಂಗ್ಳೂರ್ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ BIT ಇಂಜಿನಿಯರಿಂಗ್ ಓದ್ತಿರ್ಬೇಕಾದ್ರೆ ಅವರಿಬ್ರು ಕ್ಲಾಸ್ಮೇಟ್ಸ್. ಕಾಲೇಜ್ ಬಳಿಕ ಇಬ್ರು ಕೂಡ ದೂರವಾಣಿ ಮೂಲಕ ಸಂಪರ್ಕ ಇಟ್ಕೊಂಡಿದ್ರು, ಟಚ್ಚಲ್ಲಿರ್ತಾರೆ ಫ್ರೆಂಡ್ಸ್ ಅಂದಮೇಲೆ. ಮನೋರಂಜನ್ ಡೈರಿ ಕಾಲ್ ರೆಕಾರ್ಡ್ ಪರಿಶೀಲನೆ ಸಂದರ್ಭದಲ್ಲಿ ಮನೋರಂಜನ್ ಡೈರಿ ಅದೆಲ್ಲ ನೋಡಿದಾಗ ಈ ಸ್ನೇಹಿತನ ಹೆಸರು ಬೆಳಕಿಗೆ ಬಂತು. ಸ್ನೇಹಿತನ ಹೆಸರು ಸಾಯಿ ಕೃಷ್ಣ. ಡೈರಿಯಲ್ಲಿ ಸಾಯಿ ಕೃಷ್ಣ ಹೆಸರನ್ನ ಬರ್ಕೊಂಡಿದ್ದ ಮನೋರಂಜನ್. ಸಾಯಿ ಕೃಷ್ಣ ಜೊತೆ ಹೆಚ್ಚು ಸಂಪರ್ಕದಲ್ಲಿದ್ದ, ಹಾಗಾಗಿ ಎಲ್ಲೋ ಏನೋ ಯಾವುದೋ ಕ್ಲೂ ಸಿಗಬಹುದು ಅಂತ ದೆಹಲಿ ಪೊಲೀಸರು ಬಂದರು. ಆತನನ್ನ ಎನ್ಕ್ವೈರಿ ಮಾಡಿದ್ದಾರೆ, ಜೊತೆಗೆ ಆತನ ಈಗ ಕಸ್ಟಡಿಗೆ ಪಡ್ಕೊಂಡಿದ್ದಾರೆ. ಇನ್ನಷ್ಟು ಮಾಹಿತಿ ಪಡೆಯೋದಕ್ಕೆ ದೆಹಲಿ ಕರ್ಕೊಂಡೋಗಿದ್ದಾರೆ. ಸಾಯಿ ಕೃಷ್ಣ ಜೊತೆಗೆ ಮಾತಾಡಿರೋದು ಅವರ ಸಹೋದರಿ, ಅವ್ರ ಮನೆಯವರೆಲ್ಲ ಮಾತಾಡೋದು ತೋರಿಸ್ತೀನಿ ನನಗೆ. ಎಕ್ಸ್ಕ್ಲೂಸಿವ್ ಆನ್ ವಿಸ್ತಾರ ನ್ಯೂಸ್. ದೆಹಲಿಯ ಸಂಸತ್ ಭವನದಲ್ಲಿ ಏನು ಮನೋರಂಜನ್ ಎಂಬುವರು ಸ್ಮೋಕ್ ಬಾಂಬ್ ಸ್ಪ್ರೇ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಇದೀಗ ಮನೋರಂಜನ್ಗೆ ಸ್ನೇಹಿತರಾಗಿದ್ದಂಥ ಬಾಗಲಕೋಟೆಯ ಏನು ಸಾಯಿ ಕೃಷ್ಣ ಜಗ್ಲಿ ಅನ್ನೋರು ಅವ್ರನ್ನ ದೆಹಲಿ ಪೊಲೀಸರು 4 ಜನರ ತಂಡ ಏನಿದೆ ಅದು ಬಾಗಲಕೋಟೆಗೆ ಬಂದು 2 ದಿನಗಳ ಹಿಂದೆ ಬಂದು ಅವ್ರನ್ನ ವಿಚಾರಣೆ ನಡೆಸಿ ಇವತ್ತು ವಶಕ್ಕೆ ಪಡ್ಕೊಂಡಿರುವಂಥದ್ದು. ಅದಕ್ಕೆ ಸಂಬಂಧಪಟ್ಟಂತೆ ಮಾತನಾಡಲಿಕ್ಕೆ ಅವರ ಸಹೋದರಿಯಾದಂಥ ಸ್ಪಂದನ ಅವರು ನಮ್ಮ ಜೊತೆಗಿದ್ದಾರೆ. ಅವ್ರು ಏನು ಹೇಳ್ತಾರೆ ಇದಕ್ಕೆ ಸಂಬಂಧಪಟ್ಟಂತೆ? ಮೇಡಮ್, ಇದೀಗ ತಮ್ಮ ಸಹೋದರ ಸಾಯಿ ಕೃಷ್ಣ ಅವರು ಮತ್ತು ಮನೋರಂಜನ್ಗೆ ಅವರಿಬ್ಬರು ಫ್ರೆಂಡ್ಸ್ ಆಗಿದ್ದಂಥವ್ರು, ಏನು ಹೇಳ್ತೀರಿ ಮೇಡಮ್ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ? ಈಗ ತಮ್ಮ ಸಹೋದರನ ವಶಕ್ಕೆ ಪಡೆದಿರುವಂಥದ್ದು ದೆಹಲಿ ಪೊಲೀಸರು. ಫ್ರೆಂಡ್ಸ್ ಅನ್ನೋದಕ್ಕಿಂತ ಅವ್ರ ರೂಮ್ಮೇಟ್ ಇಷ್ಟೇ. ಹಾಂ, ಕಾಲೇಜಿಗೆ ಹೋಗ್ತಿದ್ದ, ಬರ್ತಿದ್ದ, ರೂಮಲ್ಲಿ ಇರ್ತಿದ್ದ ಅಷ್ಟೇ, ಮತ್ತೇನು ಇಲ್ಲ. ಇದೆ ಇದು ಫ್ರೆಂಡ್ಸ್ ಅಂತೂ ಅಲ್ಲ ಅವರು. ಹಾಂ, ರೂಮ್ಮೇಟು. ಆ ರೂಮ್ಮೇಟ್ ಇದ್ದಿದ್ದಕ್ಕೆ ಇಷ್ಟೆಲ್ಲ ಎನ್ಕ್ವೈರಿ ಆಗ್ತಾ ಇರೋದು, ಏನು ಎನ್ಕ್ವೈರಿ ಆಗುತ್ತೆ ಫೇಸ್ ಮಾಡೋಕ್ಕೆ ರೆಡಿ ಇದ್ದೀವಿ. ನಾವೇನು ತಪ್ಪೇ ಮಾಡಿಲ್ಲ ಅಂದಮೇಲೆ ನಾವು ಹೆದರೋದು ಅವಶ್ಯಕತೆ ಇಲ್ಲ ಅಂತ ನನಗೆ ಅನ್ಸುತ್ತೆ ಅಷ್ಟೇ. ಡೈರಿ ರೂಮರ್ಸ್ದೇನೆ ಇದೆಲ್ಲ ಸುಳ್ಳು. ಇದು ಎಲ್ಲೂ ನಮ್ಗೆ ಸಾಯಿ ಕೃಷ್ಣ ಅಂದರೆ ಡೈರಿ ಐತಿ, ಇದು ಐತಿ ಅಂತ ಇದೆಲ್ಲ ಹೇಳತ್ತಿದ್ದೆಲ್ಲ ಸುಳ್ಳು. ಇದು ರೂಮರ್ ಇದು ಇದು ಅದು ಇಲ್ಲಿ ಎಲ್ಲಿ ಪ್ರೂವ್ನೂ ಆಗಿಲ್ಲ ಅದು. ಮೇಡಮ್, ಇನ್ನೊಂದು ಕಾಲ್ ರೆಕಾರ್ಡ್ಸ್ ಅತಿ ಹೆಚ್ಚಾಗಿ ತಮ್ಮ ಸಹೋದರನ ಜೊತೆ ಮನೋರಂಜನ್ ಮಾತಾಡಿದ್ರು ಅಂತ ಒಂದು ಮಾಹಿತಿ ಇರುವಂಥದ್ದು? ಇಲ್ಲ ಇಲ್ಲ, ಇದು ಸುಳ್ಳು. ಇದು ಸುಳ್ಳು. ಇದು ಅವನು ಮಾತಾಡಿದ್ದಂತೂ ಇಲ್ಲೇ ಇಲ್ಲ, ಇದು ಸುಳ್ಳಿದ್ದು. ಮೇಡಮ್, ಈಗ ಸಂಸತ್ ಭವನ ಅಂದರೆ ಒಂದು ರಾಷ್ಟ್ರ ಮಟ್ಟದಲ್ಲಿ ಒಂದು ಸಾಕಷ್ಟು ಭದ್ರತೆ ಇರುವಂಥದ್ದು, ಅಂಥದ್ರಲ್ಲಿ ಮನೋರಂಜನ್ ಹೋಗಿ ಈ ಥರದ್ದು ಒಂದು ಏನು ವಿರೋಧಿ ರಾಷ್ಟ್ರ ವಿರೋಧಿ ಅಂತಲೇ ಈಗ ಅವರು ಬಿಂಬಿತರಾಗ್ತಿರುವಂಥದ್ದು, ಇಂಥ ಸಂದರ್ಭದಲ್ಲಿ ತಮ್ಮ ಸಹೋದರರು ಅವ್ರ ಜೊತೆಲಿ ಇದ್ದಾರೆ ಅಂತ ವಶಕ್ಕೆ ಪಡೆದಿರುವಂಥದ್ದು ತಾವು ಅದ್ರ ಸಂಬಂಧಪಟ್ಟಂಗೆ ಯಾವ ರೀತಿ ಹೇಳ್ತೀರಿ ಮೇಡಮ್? ಇದ್ದಾರೆ ಅಂತ ವಶಕ್ಕೆ ಪಡ್ಕೊಂಡಿಲ್ಲ, ಎನ್ಕ್ವೈರಿ ಅಷ್ಟೇ. ಆಮೇಲೆ ಮನೋರಂಜನ್ಗೆ ಏನು ಶಿಕ್ಷೆ ಆಗಬೇಕಾಗಲಿ ಅದು. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ, ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆ್ಯಪ್ ಡೌನ್ಲೋಡ್ ಮಾಡಿ.